ಇದೆ. ಈ ಸಿನಿಮಾನ ಎಲ್ಲರೂ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಹೆಣ್ಮಕ್ಳು ಅಂದರೆ ಎಷ್ಟು ಮುಖ್ಯ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅವ್ರು ಮಾಡ್ಕೊಂಡು ಬಂದಿರೋವಂಥ ಸಿನಿಮಾ ಎಲ್ಲ ಅವಾರ್ಡ್ ಸಿನಿಮಾಗಳೇ. ಇದನ್ನು ಅಷ್ಟೇ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು ಸಿದ್ದು ಸರ್. ಹಾಗೆ ಮಮತಾ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಟೋಟಲ್ ಒಂದು ಒಳ್ಳೆ ಸಿನಿಮಾ. ಅಂದರೆ ಈ ಸಿನಿಮಾ ಏನಕ್ಕೆ ನೋಡಬೇಕಂದ್ರೆ ಹೆಣ್ಮಕ್ಳು ಯಾರು ಬೇಡ ಅಂತಾರೆ, ಸೊ ಹೆಣ್ಣಿನೇ ಒಂದು ಮಹತ್ವ, ಒಂದು ಶಕ್ತಿ, ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಇಂಥ ಒಂದು ಒಳ್ಳೆ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಸಿನಿಮಾ ನೋಡಿದೆ ನಾನು, ಇದರಲ್ಲಿ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದು. ಇತ್ತೀಚೆಗೆ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆ ಅಂತಂದರೆ ಎಲ್ಲರಿಗೂ ಗಂಡು ಬೇಕು, ಗಂಡು ಬೇಕು, ಗಂಡು ಬೇಕು ಅಂತ, ಅಂದರೆ ಭ್ರೂಣ ಹತ್ಯೆಗಳು ನಡೀತಾ ಇದೆ. ಸೊ ಅದರಿಂದ ಆಚೆ ಬರೋದಕ್ಕೆ ಒಂದು ಜಾಗೃತಿ ಮೂಡಿಸೋವಂಥ ಒಂದು ಸಿನಿಮಾನ ಸಿದ್ದು ಪೂರ್ಣಚಂದ್ರ ಅವರು ಮತ್ತು ನಮ್ಮ ಸುರೇಶ್ ಕೋಟ್ಯಾನ್ ಅವರು ನಿರ್ಮಾಣದಲ್ಲಿ ಬಂದಿದೆ. ಮಮತಾ ರಾವತ್ತು ಮತ್ತು ರೋಹಿತ್ತು ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಧಾ ಪ್ರಸನ್ನ ಇದ್ದಾರೆ. ಆಮೇಲೆ ತುಂಬ ಅಂದರೆ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಇನ್ಕ್ಲೂಡಿಂಗ್ ಮೀ, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಜನ ಎಲ್ಲ ಹೇಳ್ತಾ ಇದ್ರು ಇಲ್ಲೇ ಕೂತ್ಕೊಂಡವರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮ ಮಿತ್ರರಿಗೆ. ದಯವಿಟ್ಟು ಆದಷ್ಟು ಜನ ಬನ್ನಿ, ತಾರಿಣಿನ ನೋಡಿ, ತಾರಿಣಿನ ಅಪ್ಕೊಳ್ಳಿ, ತಾರಿಣಿನ ನಿಮ್ಮ ಮನೆಗೆ ಕರ್ಕೊಂಡೋಗಿ. ಥ್ಯಾಂಕ್ ಯು. ಮೂವಿ ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಅಂದರೆ ಎಷ್ಟೋ ಜನಕ್ಕೆ ಈ ಆಡಂಬರ ಫೈಟಿಂಗ್ ಅಥವಾ ತುಂಬ ಲಕ್ಸುರಿಯಾಗಿ ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿರೋ ಮೂವಿನೇ ಜನ ಸಾಮಾನ್ಯವಾಗಿ ಸೆಲೆಕ್ಟ್ ಮಾಡ್ತಾರೆ. ಇಂಥ ಮೂವಿಯನ್ನು ನೋಡೋದು ತುಂಬ ಕಡಿಮೆ. ಸೊ ಆದಷ್ಟು ಮೀಡಿಯಾದವ್ರಿಗೆ, ಪ್ರೆಸ್ನವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಏನಂದರೆ, ಇಂಥ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಮೂವಿಯನ್ನು ಆದಷ್ಟು ಜನರಿಗೆ ತಿಳಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿ ಒಮ್ಮೆ ಏನಂದರೆ, ಕಂಟೆಂಟ್ ತುಂಬ ಚೆನ್ನಾಗಿತ್ತು, ಮೇಕಿಂಗ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಎಲ್ಲರೂ. ಅದರಲ್ಲೂ ಎರಡನೇ ಸೆಕೆಂಡ್ ಹಾಫಲ್ಲೇ ಸ್ವಲ್ಪ ಮೇಕಿಂಗ್ ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ತೀನಿ. ಫಸ್ಟ್ ಹಾಫ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಕೊನೆಯದಾಗಿ ಇನ್ನೊಂದು ಏನಂದರೆ, ಒಳ್ಳೆ ಹಾಡುಗಳು ಲಾಸ್ಟಲ್ಲಿ ಒಂದು ಹಾಡನ್ನು ಕೊಟ್ಟಿದ್ದಾರೆ, ಬಟ್ ಅದನ್ನು ಮಧ್ಯದಲ್ಲಿ ಸ್ವಲ್ಪ ಜನರಿಗೆ, ಯಾಕೆಂದರೆ ಈಗಿನ ಟ್ರೆಂಡ್ ಹೇಗಾಗಿದೆ ಅಂದರೆ, ಒಳ್ಳೆ ಸಾಂಗ್ ಇದ್ದರೆ, ಒಳ್ಳೆ ಫೈಟ್ ಇದ್ದರೆ ಜಾಸ್ತಿ ಜನ ನೋಡ್ತಾರೆ. ನಾವು ಸಿನಿಮಾ ನೋಡಿಕೊಂಡಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ನಮಗೆ. ಬಟ್ ಜನಗಳ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿದವರೆಲ್ಲ ತುಂಬ ಎಂಗೇಜಿಂಗ್ ಆಗಿದೆ, ಎಲ್ಲೂ ಬೋರ್ ಹೊಡೆಯಲ್ಲ. ಒಂದೊಳ್ಳೆ ಮೆಸೇಜ್ ಕೊಡೋ ಸಿನಿಮಾ. ಅಫ್ಕೋರ್ಸ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ನಮ್ಮ ಪಾತ್ರನ ನಾವು ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಿದ್ವಿ. ಸೊ ಒಂದೊಳ್ಳೆ ರಿಸಲ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಈ ಶೋ ತುಂಬ ಚೆನ್ನಾಗಾಗಿದೆ, ಮುಂದಿನ ಶೋಗಳು ಹೇಗಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ಹೇಳಿದೆ ಸರ್, ಯಾರು ಮಾಡ್ತಾರೆ ಅವ್ರಿಗೆ ಗುಂಡಿಕ್ಕಿ ಕೊಲ್ಲಬೇಕು. ಒಂದು ಸಿದ್ದು ಪೂರ್ಣಚಂದ್ರ ಅವರು ನಿಜವಾಗ್ಲೂ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲ ಕುಟುಂಬ ಸಮೇತ ನೋಡುವಂಥ ಚಿತ್ರ ನಿಜವಾಗ್ಲೂ 100 ಡೇಸ್ ಒಳ್ಳೆ ಅಂತ ನಾನು ಶುಭ ಹಾರೈಸ್ತೀನಿ. ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಈ ಥರ ಮೂವಿ ಇವಾಗೆಲ್ಲ ಬರ್ತಾ ಇಲ್ಲ. ತುಂಬ ಕಮರ್ಷಿಯಲ್ ಮೂವೀಸ್ ಮಧ್ಯ ಈ ಥರ ಒಳ್ಳೆ ಮೂವಿ ಬಂದಿರೋದು ತುಂಬ ಖುಷಿ ಅನಿಸ್ತದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಬೇಕು, ಈ ಥರ ಮೂವಿಗೆ ಸಪೋರ್ಟ್ ಮಾಡಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಇವ್ರು ರೋಹಿತ್ ಅವ್ರ ಹೆಂಡತಿ ಆ್ಯಂಡ್ ಅವ್ರಿಗೆ ರಿಯಲ್ ಲೈಫಲ್ಲಿ ಹೆಣ್ಮಗುನೇ ಆಗಿರೋದು ಆ್ಯಂಡ್ ಈಸ್ ವೆರಿ ಹ್ಯಾಪಿ ಆ್ಯಂಡ್ ಅವ್ರು ತುಂಬ ಸೆಲ್ಫಿಗಳು ತೊಗೊಳ್ತಿರ್ತಾರೆ. ಆ್ಯಂಡ್ ನಾವು ರೋಹಿತ್ ಫ್ರೆಂಡ್ಸು. ಆ್ಯಂಡ್ ನನಗೆ ರೀಸೆಂಟ್ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನನಗೆ ನಮ್ಮ ಗಂಡಿಗೆ ಹೆಣ್ಮಗು ಆಗಲಿ ಅಂತ ನಾವು ಬೇಡ್ಕೋತಾ ಇದ್ವಿ, ಬಟ್ ನಂಗೆ ಗಂಡು ಮಗು ಆಯಿತು. ಸೊ ಇನ್ನೊಂದು ಮಗು ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಈಗಿನ ಜನ್ರೇಷನಲ್ಲಿ ಖಂಡಿತ ಎಷ್ಟೊಂದು ಜನ ಹೆಣ್ಮಗು ಆಗಲಿ ಅಂತಲೂ ಬೇಡ್ಕೊಳ್ಳೋರು ಇದ್ದಾರೆ ಖಂಡಿತ. ಸೊ ಬಟ್ ಈ ಥರ ಇನ್ನೂ ನಡೀತಿದೆ ಅನ್ನೋದು ಒಂದು ಶಾಕು. ಸೊ ಐ ಹೋಪ್ ಇಟ್ ರಿಯಲಿ ಚೇಂಜಸ್, ಜಾಸ್ತಿ ಜನ ಈ ಮೂವಿನ ನೋಡಿ ಪ್ರೋತ್ಸಾಹಿಸ್ಬೇಕು. ಥ್ಯಾಂಕ್ ಯು. ನಮಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಇದರಲ್ಲಿ. ನಮಗಿಬ್ಬರು ಗಂಡು ಮಕ್ಕಳಿದ್ದಾರೆ, ಹೆಣ್ಮಕ್ಳು ಬೇಕು ಅಂತ ಕೇಳ್ಕೊತಿದ್ದೀವಿ ನಾವು.